ಪ್ರಾಡಕ್ಟ್ ಎಲ್ಲ ನೀವು ನೋಡ್ಬೋದು ಇದರಲ್ಲಿ. ಎಂಟೈರ್ ಬೋರ್ವೆಲ್ ಅಲ್ಲಿ ಹಾಕೋ ಪಂಪ್ಗಳು, ಮತ್ತೆ ಬಾವಿಯಲ್ಲಿ ಹಾಕಿರೋ ಪಂಪು, ಮನೆಗೆ ಯೂಸ್ ಮಾಡೋ ಪಂಪ್ಗಳು, ಇಂಡಸ್ಟ್ರಿಯಲ್ ಅಲ್ಲಿ ಯೂಸ್ ಮಾಡೋ ಪಂಪ್ಗಳು, ಎಲ್ಲಾ ಟೈಪ್ ಆಫ್ ಪಂಪ್ಗಳು ನಾವು ಇಲ್ಲಿ ಡಿಸ್ಪ್ಲೇ ಮಾಡಿಸಿದ್ದೀವಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಇದು CRI ಪಂಪ್ಸ್ ಬಗ್ಗೆ ನಮ್ಮ ರೈತರಿಗೆ ಏನಾದರೂ ಮಾಹಿತಿ ಹೇಳ್ತೀರಾ? ತುಂಬ ವಿಷಯಗಳು ಇರುತ್ತೆ ಸರ್ ಈ ಥರ ಒಂದು ಕೃಷಿ ಮೇಳದಲ್ಲಿ. ಎಲ್ಲರಿಗೆ ನಮ್ಮದು ಕಂಪನಿಯಿಂದ ಒಂದು ಶುಭಾಶಯಗಳು ರೈತರಿಗೆ ನಾವು ಹೇಳ್ತಾ ಇದ್ದೀವಿ. CRI ಪಂಪ್ಸ್ ಕಂಪನಿ ಎಲ್ಲರೂ ರೈತರಿಗೆ ಗೊತ್ತಿರುತ್ತೆ, ಕರ್ನಾಟಕದಲ್ಲಿ ನಂಬರ್ ಒನ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಎರಡನೇದು ನೋಡಿದರೆ ತುಂಬ ಪಂಪ್ಗಳು, ವೆರೈಟಿಗಳು ಇಟ್ಕೊಂಡು ಎಂಟೈರ್ ಕರ್ನಾಟಕ ಮತ್ತು ತಮಿಳ್ನಾಡು, ಆಂಧ್ರ ಪ್ರದೇಶ ಮತ್ತು ಎಂಟೈರ್ ಇಂಡಿಯಾದಲ್ಲಿ ನೋಡಿದ್ರೂ ನಮ್ಮ ಬಿಸ್ನೆಸ್ ತುಂಬ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಾವು. ಆಲ್ ಓವರ್ ಇಂಡಿಯಾ 120 ಕಂಟ್ರೀಸಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸುಮಾರು ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತೀವಿ, ಅದರಲ್ಲಿ ತುಂಬ ನಮಗೆ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿಗೆ ಎಂಟೈರ್ ರೈತರಿಗೆ ಬಂದು ಒಂದು ಒಳ್ಳೆ ವಿಷಯಗಳು ನಾವು ತಿಳಿಸ್ಬೇಕನ್ನೋದಕ್ಕೋಸ್ಕರ ಈ ಥರ ಒಂದು ಕೃಷಿ ಮೇಳದಲ್ಲಿ ಸ್ಟಾಲ್ ಹಾಕಿರ್ತೀವಿ. ಎಲ್ಲ ಸ್ಟಾಲಲ್ಲಿ ಬರೋಕ್ಕೆ ಎಲ್ಲ ರೈತರಿಗೆ ನಾವು ಇನ್ವೈಟ್ ಮಾಡ್ತೀವಿ. ಅವರಿಗೆ ಅವರು ಅಟೆಂಡ್ ಮಾಡಿದರೆ ತುಂಬ ವಿಷಯಗಳು ತಿಳ್ಕೊಬೋದು, ಪಂಪು ಮತ್ತು ಪಂಪಿನ ಸಮಾಚಾರಗಳು ಏನಿದೆಯೋ ಅದೆಲ್ಲ ತಿಳ್ಕೊಬೋದು. ತುಂಬ ಖುಷಿಯಾಗಿದೆ. ನಮ್ಮ ಪ್ರಾಡಕ್ಟ್ ಎಲ್ಲ ನೀವು ನೋಡ್ಬೋದು ಇದರಲ್ಲಿ. ಎಂಟೈರ್ ಬೋರ್ವೆಲ್ ಅಲ್ಲಿ ಹಾಕೋ ಪಂಪ್ಗಳು, ಮತ್ತೆ ಬಾವಿಯಲ್ಲಿ ಹಾಕಿರೋ ಪಂಪು, ಮನೆಗೆ ಯೂಸ್ ಮಾಡೋ ಪಂಪ್ಗಳು, ಇಂಡಸ್ಟ್ರಿಯಲ್ ಅಲ್ಲಿ ಯೂಸ್ ಮಾಡೋ ಪಂಪ್ಗಳು, ಎಲ್ಲ ಟೈಪ್ ಆಫ್ ಪಂಪ್ಗಳು ನಾವು ಇಲ್ಲಿ ಡಿಸ್ಪ್ಲೇ ಮಾಡಿಸಿದ್ದೀವಿ. ಕೆಲವೊಂದು ಪ್ರಾಡಕ್ಟ್ಗಳಿಗೆ ಇಲ್ಲಿಗೆ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀವಿ, ಲೈವ್ ಡೆಮಾನ್ಸ್ಟ್ರೇಷನ್. ಆ ಲೈವ್ ಡೆಮಾನ್ಸ್ಟ್ರೇಷನ್ ನೋಡಿದ್ರೂ ನಿಮಗೆ ಗೊತ್ತಾಗುತ್ತೆ. ಇವಾಗ ನೀವು ನೋಡ್ತಾ ಇರೋ ಪಂಪ್ ನೋಡಿದರೆ ಸಿಂಗಲ್ ಫೇಸು ಮತ್ತು ಟೂ ಫೇಸ್ ಎರಡಲ್ಲಿನೂ ರನ್ ಆಗೋ ಪಂಪ್ ಅದು, ಒಳ್ಳೆ ಡಿಸ್ಟೆನ್ಸ್ ಎರಡಲ್ಲಿನೂ ರನ್ ಆಗುತ್ತೆ. ಇದು ನಮ್ಮ ಕಡೆ ಸ್ವಲ್ಪ ಶಿವಮೊಗ, ದಾವಣಗೆರೆ, ಮಂಡ್ಯ, ಮೈಸೂರು ಬಂದು ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಂದು ಜಾಸ್ತಿ ಹೋಗುತ್ತೆ. ಎಲ್ಲ ರೈತರಿಗೆ ಏನು ಬೇಕೋ ಆ ಥರ ಮಾಡಿಸ್ಕೊಡೋದಕ್ಕೋಸ್ಕರ ಪ್ರೊಡಕ್ಷನ್ಸು ಮಾಡ್ತಾ ಇದ್ದೀವಿ. ಈ ಥರ ಒಬ್ಬೊಂದು ವಿಷಯದಲ್ಲಿನೂ ರೈತರಿಗೆ ಏನು ಬೇಕು ಅನ್ನೋದಕ್ಕೋಸ್ಕರ ರೆಡಿ ಮಾಡಿಸೋದಕ್ಕೆ ನಮ್ಮ ಕಂಪನಿಯಲ್ಲಿ ನೂರಾರು ಜನ ಕೂತಿದ್ದು, R&D ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಾವು. ಈ ಬಿಸ್ನೆಸ್ಸಲ್ಲಿ ಬರೋ ದೊಡ್ಡ ವಿಷಯ ಏನಕ್ಕಿದ್ರೆ ರೈತರಿಗೆ ಬಂದು ಕೊಡೋ ಪಂಪ್ಗಳಲ್ಲಿ ಒಳ್ಳೆ ಬಾಳಿಕೆ ಇರೋ ಪಂಪ್ಗಳು ಲೈಫ್ ಟೈಮ್ ಚೆನ್ನಾಗಿರಬೇಕು. ಎರಡನೇದು ಸ್ಪೇರ್ ಸಪೋರ್ಟ್ಸ್ ಕೊಡಬೇಕು, ಸರ್ವಿಸ್ ಸಪೋರ್ಟ್ಸ್ ಕೊಡಬೇಕು. ಆಮೇಲೆ ಅವರಿಗೆ ಒಂದು ಮೈಂಡ್, ಒಂದು ನೇತಲ್ಲಿಗೆ ಒಂದು ಬಿಸ್ನೆಸ್ ಮಾಡಬೇಕನ್ನೋ ಸಿಚುವೇಷನ್ಸಲ್ಲಿ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷ ನಮ್ಮ ಕಂಪ್ನಿಗೋಸ್ಕರ ರೈತರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ರೈತರ ಜೊತೆಗೆ ನಮ್ಮ ಇನ್ಫ್ಲೂಯೆನ್ಸರ್ಸು, ನಾವು ಹೇಳೋ ಬೋರ್ವೆಲ್ ಇನ್ಸ್ಟಾಲ್ ಮಾಡೋರು, ಆಮೇಲೆ ಮೆಕ್ಯಾನಿಕ್ಗಳು, ನಮಗೆ ಸಪೋರ್ಟ್ ಮಾಡೋ ಒಬ್ಬೊಬ್ಬರಿಗೆ ನಾವು ನಮ್ಮ ಥ್ಯಾಂಕ್ಸ್ ನಾವು ಹೇಳ್ಕೊಳ್ತೀವಿ. ನಾವು ತುಂಬ ಒಳ್ಳೆ ವಿಷಯಗಳಾಗಿದೆ ಸರ್. ಈಗ ಪ್ರೈಸ್ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ನಾರ್ಮಲಿ ನಮ್ಮ ಕಡೆ ನೋಡಿದರೆ ಕಾಲ್ HP ನಮ್ಮದು 250 HP ತನಕ ನಾವು ಕೊಡ್ತಾ ಇದ್ದೀವಿ ಇಲ್ಲಿ. ಓಕೆ. ಮ್ಯಾಕ್ಸಿಮಮ್ ನೋಡಿದರೆ ಮನೆ ಪಂಪ್ಗೆಲ್ಲ ನೋಡಿದರೆ 2500 ರೂಪಾಯಿ ಅಂದ್ರೂ ಪಂಪ್ಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲ ಈ ಥರ ಕಾಫಿ ತೋಟಕ್ಕೆ ಹಾಕಬೇಕು ಅಂದರೆ ಈ ಥರ ಪಂಪ್ಗಳು ಜಾಸ್ತಿ ಹೋಗುತ್ತೆ. ಈ ಪಂಪ್ಗಳು ನೋಡಿದರೆ ಸುಮಾರು 1 ಎಕರ್ ಇಟ್ಕೊಂಡಿರೋ ಕಾಫಿ ಎಸ್ಟೇಟಿಗೆಲ್ಲ ಈ ಥರ ಪಂಪ್ಗಳು ಜಾಸ್ತಿ ಹೋಗುತ್ತೆ. ಇದರಲ್ಲಿ ಮಿನಿಮಮ್ ಬಂದು 3 HP 35 HP 50 HP ತನಕ ಈ ಥರ ಮಾಡಲ್ಗಳು ಜಾಸ್ತಿ ಹೋಗುತ್ತೆ. ಇದೆಲ್ಲ ಬಂದು ನಮ್ಮ ಕಂಪನಿಯಲ್ಲಿ ಇರೋ ಸ್ಪೆಷಾಲಿಟಿ ಮಾಡಲ್ಗಳು. ಸ್ಪೆಷಲ್ ಮಾಡಲ್ ಸ್ಪೆಷಲ್ ಮಾಡಲ್ಸು ಅಗ್ರಿಕಲ್ಚರಲ್ಲಿ ನೋಡಿದರೆ 2750 ಕೆಲಸ ಮಾಡೋ ಬೋರ್ವೆಲಲ್ಲಿ. ಇವಾಗ ನಮ್ಮ ಹೊಸಕೋಟೆ, ಮಾಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಈ ಡಿಸ್ಟ್ರಿಕ್ಟ್ಸಲ್ಲಿ ನೋಡಿದರೆ ಬೋರಿಂದು ಆಳ ಜಾಸ್ತಿ ಆಗಿದೆ. ಆ ಥರ ಪಂಪ್ಗಳು ಬೇಕು ಅಂದರೆ ನಾವು ಅಲ್ಲಿ ಇಟ್ಟಿದ್ದೀವಿ. ನೀವು ನೋಡ್ಬೋದು ರಾಕೆಟ್ ಥರ ಕಾಣಿಸುತ್ತೆ. ಸಬ್ಮರ್ಸಿಬಲ್ ಪಂಪ್ಗಳು, ಬೋರ್ವೆಲ್ ಪಂಪು. ಇದರಲ್ಲಿ 12.5 HP 120 stage ಮಾಡಲ್ಗಳು, ಆಮೇಲೆ 15 HP 25 HP ಮಾಡಲ್ಗಳೆಲ್ಲ ತುಂಬ ಜಾಸ್ತಿ ಇರುತ್ತೆ. ಈ ಥರ ಮಾಡಲ್ಗಳೆಲ್ಲ ಅಲ್ಲಿನೇ ಬರೋದು. ಸರ್ ಪ್ರೈಸ್ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್? ಯಾವುದು ಸರ್? ಸರ್ ಇದ್ರದ್ದು ಪ್ರೈಸ್ ನೋಡಿದರೆ 9000 ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಬಂದು 83,000 100,000 ಪಂಪ್ಗಳು ಇಲ್ಲಿರುತ್ತೆ. ಸರ್ ಇದು ಈಗ ಜಾಸ್ತಿ ಬೇಡಿಕೆ ಇರೋಂಥ 7.5 HP 15 stage ಅದು ಆ ಸೆಗ್ಮೆಂಟಲ್ಲಿ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸಿಂಪ್ಲಿ ಒಂದು ಹೇಳಬೇಕು ಅಂದರೆ ಕಂಪ್ಯಾರಿಟಿವ್ಲಿ ಬೇರೆ ಬ್ರ್ಯಾಂಡ್ಗಳನ್ನ ಕಂಪೇರ್ ಮಾಡುವಾಗ CRI ಪ್ರೈಸಸ್ ತುಂಬ ತುಂಬ ಕಾಂಪಿಟೇಟಿವ್ ಪ್ರೈಸಸ್ ಇರುತ್ತೆ. ಓಕೆ. ತುಂಬ ಕೆಲವೊಂದು ಜನ ಥಿಂಕ್ ಮಾಡ್ತಾರೆ ಏನಂದರೆ CRI ಪ್ರೈಸಸ್ ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು ಹಾಗೆ ಅನ್ನೋ ಥರ ಥಿಂಕ್ ಮಾಡ್ತಾರೆ. ಬಟ್ ಅದು ನಿಜ ಅಲ್ಲ. ನಾವು ಕಾಂಪಿಟೇಟಿವ್ ಪ್ರೈಸಿಂಗಲ್ಲಿ ರೈತರಿಗೆ ಒಂದು ಸಪೋರ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಕಡಿಮೆ ಪ್ರೈಸಿಂಗಲ್ಲಿ 2 ವರ್ಷ ವಾರಂಟಿಯಲ್ಲಿ ಕೊಡ್ತೀವಿ. 2 ವರ್ಷ ಇಲ್ಲಿ 2 ವರ್ಷ 2 ಟೈಮ್ ವಾರಂಟಿನೂ ಇರುತ್ತೆ. ಓಕೆ. ಎಂಟೈರ್ ನಮ್ಮದು ಕರ್ನಾಟಕ ನೋಡಿದರೆ ಒಬ್ಬೊಂದು ತಾಲೂಕು ಸೆಂಟ್ರಲ್ಲಿನೂ ನಮ್ಮದು ಸರ್ವಿಸ್ ಸೆಂಟರ್ಸ್ ಆಯಿತು. ಆ ಸರ್ವಿಸ್ ಸೆಂಟರ್ಸಲ್ಲಿ ನಮ್ಮದು ಸ್ಪೇರ್ಸ್ ಸ್ಟಾಕ್ ಇರುತ್ತೆ, ಎಲ್ಲಿಗೆ ಬೇಕಾದರೂ ಸರ್ವಿಸ್ ಮಾಡ್ಕೋಬೋದು. ಎಲ್ಲಿಗೆ ಬೇಕಾದರೂ ಆ ಥರ ಒಳ್ಳೆ ವಿಷಯಗಳು ಮಾಡ್ತಾ ಇದ್ದೀವಿ. ಸರ್ ಈಗ ಇದು ನಮ್ಮ ರೈತರಿಗೆ ಯಾವ ರೀತಿ ಡೆಲಿವರಿ ಸಿಗುತ್ತೆ ಇದು? ಸರ್ ಒಬ್ಬೊಂದು ತಾಲೂಕು ಸೆಂಟ್ರಸಲ್ಲಿನೂ ನಮ್ಮದು ಡೀಲರ್ಗಳಿದ್ದಾರೆ. ಡೀಲರ್ಗಳು ಅಂದರೆ ಅವ್ರ ಕೈಯಲ್ಲಿ ಸೇಲ್ಸು, ಸರ್ವಿಸು, ಸ್ಪೇರ್ಸು ಎಲ್ಲ ಇಟ್ಕೊಂಡು ಮಾಡೋ ಥರ ಡೀಲರ್ಗಳಿದ್ದಾರೆ. ಎಲ್ಲ ಅವ್ರ ಹತ್ರನೇ ಸಿಗುತ್ತೆ, ಅವ್ರ ಹತ್ರ ಮಾಡ್ಬೋದು.
ನಮ್ದ್ರಲ್ಲಿ ಬಂದು ನಮ್ಮ ಟೋಲ್ ಫ್ರೀ ನಂಬರ್ ಇರುತ್ತೆ. ಕೆಲವೊಬ್ರಿಗೆ ಯಾರಿಗಾದ್ರು ಡೀಲರ್ ಎಲ್ಲಿದ್ದಾರೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಅವ್ರ ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿದ್ರೆ ಅದರಲ್ಲಿ ನಮ್ಮ ಯಾವ ಡಿಸ್ಟ್ರಿಕ್ಟು ಯಾವ್ದು ತಾಲೂಕಲ್ಲಿ ಡೀಲರ್ ಹೆಸರು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ನಾವು ಕೊಡ್ತೀವಿ, ಅಲ್ಲಿನ ಅವ್ರು ಮಾಡಿಸ್ಕೋಬಹುದು. ಎಸ್. ಇನ್ನೊಂದು ವಿಷಯ ಏನಂದ್ರೆ, ಇವಾಗ ಇಂಡಿಯಾದಲ್ಲಿ ನೋಡಿದ್ರೆ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ ಹಾಗೆಂದೇಳಿ ಎಲೆಕ್ಟ್ರಿಸಿಟಿ ಬಂದು ಕನ್ಸಂಪ್ಷನ್ ಕಮ್ಮಿ ಮಾಡಿಕೊಂಡು ಮಾಡೋ ಕಂಪನಿಗಳಿಗೆ ನಾವು ಇಂಡಿಯನ್ ಗೌರ್ಮೆಂಟು 8 ಸಾರಿ ನಮಗೆ ಇವಾಗ ಅವಾರ್ಡ್ ಕೊಟ್ಟಿದ್ದಾರೆ ಕಂಪನಿಯಲ್ಲಿ. ಇಇಪಿಸಿ ಅವಾರ್ಡ್ಸು, ಅದು ಎಕ್ಸ್ಪೋರ್ಟಿಂಗ್ ಮಾಡೋಕೊಡೋ ಅವಾರ್ಡ್ಸ್ಗಳು, ತುಂಬ ಅವಾರ್ಡ್ಸ್ಗಳು ಬರ್ತಾನೆ ಇರುತ್ತೆ. ನಮಗೇನೋ ಒಂದು ವಿಷಯ, ರೈತರಿಗೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕನ್ನಾದರೂ ನಮ್ಮ ಕೈಯಲ್ಲಿರೋ ಒಂದು ವಿಷಯ, ಅದಕ್ಕೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.